ನಮಸ್ಕಾರ ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈಗಾಗಲೇ ನಾವು ಬೆಂಡೆಕಾಯಿ ಪಲ್ಯನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದೀವಿ. ಇವತ್ ನಾನು ಮಸಾಲೆ ಹಾಕಿ ಬೆಂಡೆಕಾಯಿ ಪಲ್ಯನ ಹೇಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬೆಂಡೆಕಾಯಿ ಅರ್ಧ ಕೆಜಿ, ಟೊಮೆಟೊ 4, ಎರಡು ಸ್ವಲ್ಪ ದೊಡ್ಡ ಟೊಮೆಟೊ ಹಾಗೆ ಎರಡು ಸಣ್ಣದ್ ತಗೊಂಡಿದ್ದೀನಿ, ಈರುಳ್ಳಿ ಮಧ್ಯಮ ಗಾತ್ರದ್ದು 3, ಒಗ್ಗರಣೆ ಹಾಕ್ಲಿಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆ, 1/4 ಟೀಸ್ಪೂನ್ನಷ್ಟು ಅರಿಶಿಣ, 1 ಟೀಸ್ಪೂನು ಉದ್ದಿನ ಬೇಳೆ, 1 ಟೀಸ್ಪೂನು ಸಾಸಿವೆ, ಕರಿಬೇವಿನ ಎಲೆ 15, ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು ನಾನು 1 ಟೀಸ್ಪೂನ್ ಇಟ್ಕೊಂಡಿದ್ದೀನಿ, ಕೆಂಪಗಿರುವಂಥ ಹಸಿಮೆಣಸಿನಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ 1/4 ಟೀಸ್ಪೂನ್ನಷ್ಟು. ಇದಿಲ್ಲ ನಿಮ್ಮ ಹತ್ರ ಅಂದರೆ ಹಸಿಮೆಣಸಿನಕಾಯಿನೇ ಹೆಚ್ಚಿಬಿಟ್ಟು ಹಾಕ್ಕೊಳ್ಳಿ. ಅಚ್ಚ ಖಾರದ ಪುಡಿ 1/2 ಟೇಬಲ್ ಸ್ಪೂನು, ಕೊತ್ತಂಬರಿ ಬೀಜದ ಪುಡಿ 1/2 ಟೇಬಲ್ ಸ್ಪೂನು, ಜೀರಿಗೆ ಪುಡಿ 1 ಟೀಸ್ಪೂನು, ಬೆಳ್ಳುಳ್ಳಿ 4 ಎಸ್ಲು, ಹಾಗೆ ಶುಂಠಿ 1 ಇಂಚಿನಷ್ಟು, ಲಿಂಬೆಹಣ್ಣು 1/2 ಹೋಳು. ನಾವು ಟೊಮೆಟೊ ಹಾಕಿದ್ದೀವಿ, ಅದು ನಾವು ಹುಳಿ ಟೊಮೆಟೊನ ಹಾಕಿದ್ದೀವಿ, ಆದರೆ ಲಿಂಬೆಹಣ್ಣು ಹಾಕಿದರೆ ರುಚಿ ಚೆನ್ನಾಗಿರುತ್ತೆ, ಅದರಿಂದ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ. ಬೆಂಡೆಕಾಯಿ ತೊಟ್ಟು ತೆಗೆದ್ಬಿಟ್ಟು, ನೀವು ಹುಳಿ ಹೆಚ್ಚಿರಲ್ಲ ಅಷ್ಟು ದೊಡ್ಡ ಹೋಳುಗಳನ್ನ ಮಾಡ್ಕೊಳ್ಳಿ, ಸಣ್ಣ ಹೋಳು ಬೇಡ. ಒಂದು ದಪ್ಪ ತಳದ ಬಾಣಲೆಗೆ ಎಣ್ಣೆ ಹಾಕಿಬಿಟ್ಟು ಕಾಯ್ಲಿಕ್ಕಿಡಿ. ಎಣ್ಣೆ ಕಾದ್ಮೇಲೆ ಸಾಸಿವೆ ಪಟಪಟ ಆದಮೇಲೆ ಉದ್ದಿನಬೇಳೆ, ಉದ್ದಿನಬೇಳೆ ಹೊಂಬಣ್ಣಕ್ಕೆ ಬರಲಿ, ಉದ್ದಿನಬೇಳೆ ಹೊಂಬಣ್ಣಕ್ಕೆ ತಿರುಗ್ತಿದ್ದಂತೆ ಕರಿಬೇವನ್ನು ಸ್ವಲ್ಪ ಮುರಿದ್ಬಿಟ್ಟು ಹಾಕಿ, ಹಾಗೆ ಅರಿಶಿನ, ಹೆಚ್ಚಿದ ಬೆಂಡೆಕಾಯಿ ಹೋಳನ್ನು ಹಾಕಿ ಬೆಂಡೆಕಾಯಿನ ಚೆನ್ನಾಗಿ ಹುರಿಬೇಕು. ಬೆಂಡೆಕಾಯಿ ಬೇಯಷ್ಟು ಮಧ್ಯ ಹೀಗೆ ಹುರಿತಾ ಇರಿ. ಬೆಂಡೆಕಾಯಿ ನಾನು ಮೀಡಿಯಂ ಲೋ ಉರಿನಲ್ಲಿ ಚೆನ್ನಾಗಿ ಬೇಯುವಂತೆ ಹುರಿದಿದ್ದೀನಿ. ಇದಕ್ಕೆ ತುರಿದ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದ್ಸರಿ ಎಲ್ಲ ಚೆನ್ನಾಗಿ ಹೀಗೆ ಕೈ ಆಡ್ಕೊಳ್ಳಿ. ಒಂದು 1/2 ನಿಮಿಷ ಇದನ್ನು ಹುರಿರಿ. 1/2 ನಿಮಿಷ ಆದಮೇಲೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ, ಈರುಳ್ಳಿ ಹಾಕಿದ್ಮೇಲೆ ನೀವು ಇದನ್ನು 1 ನಿಮಿಷ ಚೆನ್ನಾಗಿ ಹೀಗೆ ಹುರಿರಿ. ಈರುಳ್ಳಿ ನಾನು 1-2 ನಿಮಿಷ ಹುರಿದಿದ್ದೀನಿ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಟೊಮೆಟೊ ಹಾಕೋಣ, ಚೆನ್ನಾಗಿದನ್ನ ಕಲಸ್ಕೊಳ್ಳೋಣ. ಉಪ್ಪು, ಹಸಿಮೆಣಸಿನ್ಕಾಯಿ ಪುಡಿ, ಹಾಗೆ ಅಚ್ಚಕಾರದ ಪುಡಿ, ಕೊತ್ತಂಬರಿ ಬೀಜದ ಪುಡಿ, ಜೀರಿಗೆ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಇದನ್ನು ನೀವು ಕಲಸ್ಬೇಕು. ಎಲ್ಲ ಪದಾರ್ಥಗಳನ್ನು ಹಾಕಿದ್ಮೇಲೆ ನೀವು ದೊಡ್ಡೂರಿನಲ್ಲಿ ಇದನ್ನು 2-3 ನಿಮಿಷ ಕೈಯಾಡಿದರೆ ಸಾಕು. ನಾನು ಟೊಮೆಟೊನ ಜಾಸ್ತಿಯಾಗಿ ಹಾಕಿದ್ದೀನಿ, ಯಾಕೆಂದರೆ ಸ್ವಲ್ಪ ನೀರಾಗಿರಲಿ ಅಂತ. ನಿಮ್ಗೆ ಸ್ವಲ್ಪ ಒಣಗಿದ ರೀತಿ ಪಲ್ಯ ಬೇಕಂದರೆ ನೀವು 2 ಟೊಮೆಟೊ ಹಾಕಿದರೆ ಸಾಕಾಗತ್ತೆ. ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟೌ ಆಫ್ ಮಾಡಿಬಿಟ್ಟು ಲಿಂಬೆಹಣ್ಣನ್ನು ಹಿಂಡೋಣ, ಚೆನ್ನಾಗಿ ಇದನ್ನು ಹೀಗೆ ಕಲಸಿದ್ರೆ ನಿಮಗೆ ಬೆಂಡೆಕಾಯಿ ಮಸಾಲ ಪಲ್ಯ ಸಿದ್ಧವಾಗಿದೆ. ನಿಮಗಿದು ಚಪಾತಿ ಜೊತೆಗೆ, ಹಾಗೆ ಅನ್ನ, ಅಕ್ಕಿ, ಉಪ್ಪು, ರೊಟ್ಟಿ ಅದರೊಟ್ಟಿಗಿದು ಚೆನ್ನಾಗಿರುತ್ತೆ. ನೋಡಿದ್ರಲ್ವಾ ಬೆಂಡೆಕಾಯಿ ಮಸಾಲೆ ಪಲ್ಯ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಪಲ್ಯವನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ.